ಇನ್ನು ನಿನ್ನೆ ಅಷ್ಟೇ ಮೂರು ಪಾಲಿಕೆಯ ಫಲಿತಾಂಶ ಬಂತು ಕಾಂಗ್ರೆಸ್ ನೆಲ ಕಚ್ಚಿತು ಹಾಗಾಗಿ ಈಗ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಶುರುವಾಗಿದೆ ಮೂರು ಪಾಲಿಕೆ ಫಲಿತಾಂಶದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಜೋರಾಗಿದೆ ಲೋಕಲ್ ಫೈಟ್ ಹೊಣೆಗಾರಿಕೆ ಮಾತ್ರ ರಾಜ್ಯ ಮಟ್ಟಕ್ಕೆ ಶಿಫ್ಟ್ ಆಯ್ತಾ ಅಂತ ಲೋಕಲ್ ಫೈಟ್ ನಿಜ ಆದರೆ ಹೊಣೆಗಾರಿಕೆಯನ್ನು ಹೊರಬೇಕಾದವರು ಯಾರು ಜವಾಬ್ದಾರಿ ವಹಿಸಿಕೊಳ್ಳದೆ ತಪ್ಪಿಸಿಕೊಂಡ ನಾಯಕನ ವಿರುದ್ಧ ದೂರು ಕೊಡೋದಕ್ಕೆ ರೆಡಿಯಾಗಿದ್ದಾರಂತೆ ಹೈಕಮಾಂಡ್ ಗೆ ದೂರು ಕೊಡೋದಕ್ಕೆ ಸಿದ್ಧತೆ ನಡೀತಾ ಇದೆಯಾ ಆ ನಾಯಕನ ವಿರುದ್ಧ ರೆಡಿಯಾಗಿದೆಯಾ ಚಾರ್ಜ್ ಶೀಟ್ ಅಂತಕಂತದ್ದು ಇನ್ನೊಂದು ಪ್ರಶ್ನೆ ಸಹಜವಾಗಿ ಇಬ್ರು ಹೆಸರು ಮುನ್ನೆಲೆಗೆ ಬರುತ್ತೆ ಯಾವ ಯಾವ ಅಂದ್ರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಲೋಕಲ್ ಎಲೆಕ್ಷನ್ ಅಂದ್ರೆ ಮೂರು ಪಾಲಿಕೆಗಳ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಜಿಂದಾಲ್ ಹೋಗಿ ಅಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ರು ಒಂದು 10 ದಿನ ಅಲ್ಲೇ ಇದ್ದು ಬಂದ್ರು ಆದ್ರೆ ಆ ಟೈಮ್ ಅಲ್ಲಿ ಇವರು ಪ್ರಚಾರ ಮಾಡಲಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಇನ್ನು ಚುನಾವಣೆ ಅಂತಂದ್ರೆ ಕೇವಲ ಅಧ್ಯಕ್ಷರಿಗೆ ಮಾತ್ರ ಸಂಬಂಧಪಟ್ಟಿದ್ದ ವಿರೋಧ ಪಕ್ಷದ ನಾಯಕರಿಗೆ ಯಾವುದೇ ಜವಾಬ್ದಾರಿ ಇಲ್ವಾ ಅಂತ ಪ್ರಶ್ನೆ ಡಿಕೆ ಶಿವಕುಮಾರ್ ಅವರದ್ದು ಚುನಾವಣೆ ಅಂದ್ರೆ ಅದು ಕೆಪಿಸಿಸಿ ಅಧ್ಯಕ್ಷರಿಗೆ ಮಾತ್ರ ಸಂಬಂಧಿಸಿದ್ದ ಬೇರೆ ನಾಯಕರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಹೊಣೆ ಇಲ್ವಾ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯ ನೆಪ ಬೇಕಿತ್ತ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಅಸಮಾಧಾನಿತರಾಗಿದ್ದಾರೆ ಇದನ್ನ ಹೈಕಮಾಂಡ್ ಗಮನಕ್ಕೂ ತರೋದಕ್ಕೆ ಅವರು ಏನೋ ಸಿದ್ಧತೆ ಮಾಡುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಯಾಕೆಂದ್ರೆ ಕರೆಕ್ಟ್ ಆಗಿ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಹೋಗಲೇ ಇಲ್ಲ ಎಲ್ಲ ನನ್ನ ಜವಾಬ್ದಾರಿನೇ ಹಾಕಿಬಿಟ್ರೆ ಎಲ್ಲವನ್ನೂ ನನ್ನ ಮೇಲೆ ಇಟ್ಟುಬಿಟ್ರೆ ಹೆಂಗೆ ಅಂತ ಈಗ ಡಿಕೆ ಶಿವಕುಮಾರ್ ಅವರ ಅಸಮಾಧಾನ ಸಿದ್ದು ವಿರುದ್ಧ ಚಾರ್ಜ್ ಶೀಟ್ ಏನು ಅಂತ ನೋಡೋಣ ಪ್ರಮುಖ ಪಾಲಿಕೆ ಚುನಾವಣೆ ಸೋಲಿಗೆ ಅಸಹಕಾರ ಕಾರಣ ನಮ್ಮ ಪಕ್ಷದ ನಾಯಕರುಗಳು ನನಗೆ ಸಹಕಾರ ಕೊಡಲಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಕ್ಕಂತದ್ದು ಬರಿ ನಾನೊಬ್ಬನೇ ಓಡಾಡಿದ್ದು ಎಲ್ಲ ಕಡೆಗೆ ಬೇರೆ ನಾಯಕರು ಯಾರು ಕೂಡ ಬರಲೇ ಇಲ್ಲ ಚುನಾವಣೆ ಇರೋದು ಗೊತ್ತಿದ್ರೂ ಕೂಡ ಚಿಕಿತ್ಸೆಯನ್ನಪ್ಪ ಹೇಳಿ ಇವರು ಜಿಂದಾಲ್ ಹೋಗಿ ಅಡ್ಮಿಟ್ ಆಗ್ತಾರೆ ಚುನಾವಣೆ ಇರೋದು ಗೊತ್ತಿತ್ತು ಇವರಿಗೆ ಆದರೂ ಚಿಕಿತ್ಸೆಯ ನೆಪವನ್ನು ಹೇಳಿ ಉದ್ದೇಶಪೂರ್ವಕವಾಗಿ ಇವರು ಪ್ರಚಾರವನ್ನು ತಪ್ಪಿಸ್ಕೊಂಡಿದ್ದಾರೆ ಜವಾಬ್ದಾರಿಯುತ ನಾಯಕನಾಗಿ ಉದ್ದೇಶಪೂರ್ವಕವಾಗಿ ಅಂತರ ಕಾಯ್ದುಕೊಂಡಿದ್ದಾರೆ ಅವರು ಕೂಡ ವಿರೋಧ ಪಕ್ಷದ ನಾಯಕರು ಸಿ ಎಲ್ ಪಿ ಲೀಡರ್ ಹಾಗಿದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಇವರು ಈ ಥರ ಅಂತರ ಕಾಯ್ದುಕೊಂಡಿದ್ದಾರೆ ನಾನು ಏಕಾಂಗಿಯಾಗಿ ಪ್ರಚಾರಕ್ಕೆ ಹೋಗಿದ್ದರೆ ತಪ್ಪು ಸಂದೇಶ ರವಾನೆ ಆಗ್ತಾ ಇತ್ತು ಏನಪ್ಪ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತ್ರ ಬಂದಿದ್ದಾರೆ ವಿರೋಧ ಪಕ್ಷದ ನಾಯಕರು ಬಂದಿಲ್ಲ ಇಬ್ಬರಿಗೂ ಆಗ್ಬರಲ್ವೇನೋ ಅಂತ ಇತ್ತು ಹಾಗಾಗಿ ನಾನು ಹೋಗಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಸಮಸ್ಯೆಯನ್ನು ಬಗೆಹರಿಸಲು ಸಹಕರಿಸಲಿಲ್ಲ ಸಿದ್ದರಾಮಯ್ಯ ಕೆಲವರಿಗೆಲ್ಲ ಏನೋ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು ಬೆಳಗಾವಿನಲ್ಲಿ ಕ್ಯಾಂಡಿಡೇಟೇ ಹಾಕೋದು ಬೇಡ ಅಂತಕ್ಕಂಥ ಒತ್ತಡ ಇತ್ತು ಅದನ್ನು ಇಬ್ಬರೂ ಸೇರಿ ಬಗೆಹರಿಸಬೇಕಾಗಿತ್ತು ಟಿಕೆಟ್ ಹಂಚಿಕೆ ಗೊಂದಲ ಸ್ಥಳೀಯ ನಾಯಕರಿಗೆ ಬುದ್ಧಿ ಮಾತನ್ನು ಇವರು ಹೇಳಿಲ್ಲ ಇನ್ಫ್ಯಾಕ್ಟ್ ಸ್ಥಳೀಯ ನಾಯಕರು ಕೂಡ ಸಹಕಾರ ಕೊಟ್ಟಿಲ್ಲ ಅವರೇ ನೆಗ್ಲೆಕ್ಟ್ ಮಾಡಿದ್ದಾರೆ ಇಲ್ಲಾಂದರೆ ಬೆಳಗಾವಿನಲ್ಲಿ ಇವರಿಗೆ ತುಂಬ ಅವಕಾಶ ಇತ್ತು ಚುನಾವಣೆ ಹಿಂದಿನ ದಿನ ಪ್ರೆಸ್ ಮೀಟ್ ಮಾಡಿ ಕೈ ತೊಳ್ಕೊಂಬಿಟ್ರು ಅಷ್ಟೇ ಕೇವಲ ಚುನಾವಣೆ ಹಿಂದಿನ ದಿನ ಪ್ರೆಸ್ ಮೀಟ್ ಮಾಡೋದಕ್ಕಷ್ಟೇ ಸೀಮಿತರಾಗ್ಬಿಟ್ರು ಪ್ರಯತ್ನ ಪಟ್ಟಿದ್ರೆ ಎರಡು ಪಾಲಿಕೆಯಲ್ಲಿ ನಾವು ಅಧಿಕಾರವನ್ನು ಹಿಡಿಯಬಹುದಾಗಿತ್ತು ಯಾಕೆಂದರೆ ಇದೊಂದು ಪಾಲಿಕೆ ಚುನಾವಣೆ ಆದರೂ ಮುಂದಿನ ಚುನಾವಣೆಗಳಿಗೆ ಇದೇ ತಾನೇ ಬುನಾದಿ ಹಾಕ್ತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರದ್ದು ಇವೆಲ್ಲ ಚಾರ್ಜ್ ಶೀಟ್ ರೆಡಿಯಾಗಿದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಈ ಥರ ಆಗಿದ್ದಕ್ಕೇ ನಾವು ಮಿನಿಮಮ್ ಎರಡು ಪಾಲಿಕೆನಲ್ಲಿ ಅಧಿಕಾರ ಹಿಡಿಬೋದಾಗಿತ್ತು ಸಿದ್ದರಾಮಯ್ಯನವರು ಬೇಕು ಅಂತಲೇ ಅಂದರೆ ಒಂದು ವೇಳೆ ಪಾಲಿಕೆನಲ್ಲಿ ಗೆದ್ದುಬಿಟ್ರೆ ಕ್ರೆಡಿಟ್ ಎಲ್ಲ ಡಿ ಕೆ ಶಿವಕುಮಾರ್ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದು ಹಾಗಾಗಿ ಅವರು ಸಹಕಾರ ಕೊಡಲಿಲ್ಲ ಅಂತ ಇದು ನಾವು ಹೇಳ್ತಿರೋದಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಇರತಕ್ಕಂಥ ಅಸಮಾಧಾನದ ವಿಚಾರವನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಿನ್ನೆ ಎಲ್ಲ ಮಾತನಾಡಿದ್ರು ಹಾಗೆಲ್ಲ ಏನಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ವಿ ನಮಗೆ ಪ್ರಚಾರ ಮಾಡೋಕೆ ಅವಕಾಶ ಸಿಗಲಿಲ್ಲ ಅಂತೆಲ್ಲ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಅಸಮಾಧಾನ ಈ ಬೇಗುದಿ ಒಳಗೊಳಗೆ ಅವರಿಗೆ ಕಾಡ್ತಾ ಇದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ಅವರು ತರ್ತಾರೆ ಅಂತ